ಕಾರ್ಯಕರ್ತರೆಲ್ಲರೂ ಕೂಡ ಸೇವೆ ಮಾಡೋ ಮುಖಾಂತರ ವಿಭಿನ್ನ ರೀತಿಯಾದಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ತೀರ್ಮಾನದಂತೆ ಇಡೀ ದೇಶದಲ್ಲಿ ಒಂದು ಸೇವಾ ಪ್ರಾಕ್ಷಿಕವನ್ನು ಮಾಡ್ತಾ ಸುಮಾರು ಇಪ್ಪತ್ತೈದು ಸಾವಿರ ಜನ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ರಕ್ತದಾನವನ್ನು ಮಾಡೋರಿದ್ದಾರೆ ಆ ಮೂಲಕ ಯಾರು ಬಡ ರೋಗಿಗಳಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಇಟ್ಕೊಂಡು ಈ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಕರ್ನಾಟಕ ಬಿಜೆಪಿನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಶುಭಾಶಯ ಕೊಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ದೇಶದ ಒಂದು ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ಭಾರತ ದೇಶವನ್ನ ವಿಶ್ವ ಮಟ್ಟದಲ್ಲಿ ಒಂದು ವೇದಿಕೆಯನ್ನ ಇವತ್ತು ಸಿಕ್ಕಿದೆ ಹಿಂದೆ ಆಗಿರತಕ್ಕಂತ ಬಹಳಷ್ಟು ಪ್ರಧಾನಿಗಳನ್ನ ನಾವು ನೋಡಿದ್ದೀವಿ ಆದರೆ ನರೇಂದ್ರ ಮೋದಿಯವರ ರೀತಿ ಒಂದು ವಿಶ್ವ ಮಟ್ಟದಲ್ಲಿ ಯಾವುದೇ ದೇಶದಲ್ಲಿ ಕ್ರೈಸಿಸ್ ಆದರೂ ಕೂಡ ಇವತ್ತು ರಷ್ಯಾ ಇರ್ಬೋದು ಉಕ್ರೇನ್ ಇರ್ಬೋದು ಬೇರೆ ಬೇರೆ ದೇಶದ ಕ್ರೈಸಿಸ್ ಆದ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜೊತೆ ಮಾತಾಡಬೇಕು ಅವರು ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಅಂತ ಒಂದು ಮಟ್ಟಕ್ಕೆ ಇವತ್ತು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಹೊರಹೊಮ್ಮಿದವರೆ ಅವರು ವಿಶ್ವ ನಾಯಕರಾಗಿರೋದ್ರಿಂದ ಭಾರತಕ್ಕೆ ಪ್ರತಿಯೊಬ್ಬ ಪ್ರಜೆನು ಕೂಡ ವಿಶ್ವ ನಾಯಕರಾದಂಗೆ ಆ ರೀತಿಯ ವರ್ಚಸ್ಸನ್ನ ನರೇಂದ್ರ ಮೋದಿಯವರು ಭಾರತಕ್ಕೆ ತಂದುಕೊಟ್ಟಿದ್ದಾರೆ ವಿಶೇಷವಾಗಿ ಭಾರತ ಇವತ್ತು ಅಭಿವೃದ್ಧಿ ಹೊಂದಿದ ದೇಶವಾಗಿ ಹೊರಹೊಮ್ಮೋದಕ್ಕೆ ಪ್ರಯತ್ನಗಳನ್ನ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಆ ಸಾಲಿಗೆ ನಾವು ಸೇರಬೇಕು ಅನ್ನೋ ದಿಕ್ಕಿನಲ್ಲಿ ಈಗಾಗಲೇ ಚಂದ್ರಯಾನ ಇರ್ಬೋದು ಮಂಗಳಯಾನ ಮಾಡೋ ಮುಖಾಂತರ ಪ್ರಪಂಚದ ಐದು ರಾಷ್ಟ್ರಗಳಲ್ಲಿ ಭಾರತನೂ ಕೂಡ ಒಂದಾಗಿದೆ ಆ ಗರಿಮೆಯನ್ನು ನರೇಂದ್ರ ಮೋದಿಯವರು ನಮಗೆ ಕೊಟ್ಟಿದ್ದಾರೆ ನಮ್ಮ ವಿಜ್ಞಾನಿಗಳು ನಮ್ಮ ಇಂಜಿನಿಯರ್ಸು ಇವರೆಲ್ಲ ಪರಿಶ್ರಮದಿಂದ ಇವತ್ತು ಭಾರತ ವಿಶ್ವ ಮಟ್ಟದಲ್ಲಿ ಅಂತರಿಕ್ಷಯಾನದಲ್ಲಿ ನಾವು ಈಗಾಗಲೇ ಈ ಗುರಿಯನ್ನ ನಾವು ಸಾಧಿಸಿದ್ದೀರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ್ಮೇಲೆ ರೈಲ್ವೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನ ತಂದಿದ್ದಾರೆ ಒಂದೇ ಮಾತರಂ ರೈಲ್ವೆ ಒಂದೇ ಭಾರತ್ ರೈಲ್ವೆ ಯೋಜನೆಗಳನ್ನ ಒಂದೇ ಭಾರತ್ ರೈಲ್ವೆ ಯೋಜನೆಗಳನ್ನ ತರೋ ಮುಖಾಂತರ ರಾಜ್ಯ ರಾಜ್ಯಗಳನ್ನ ಅಂತ ಇಡೀ ಭಾರತವನ್ನ ಒಟ್ಟು ಕೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅದನ್ನು ವಿಶ್ವ ದರ್ಜೆಗೆ ಒಂದೇ ಭಾರತ ರೈಲು ವಿಶ್ವ ದರ್ಜೆಯ ಮಟ್ಟದಲ್ಲಿ ಬೆಳೆಯೋ ರೀತಿಯಾಗಿ ಇವತ್ತು ಅವಕಾಶಗಳಾಗಿದೆ ಅದೇ ರೀತಿ ನಮ್ಮ ಪೋರ್ಟ್ಗಳು ಕೂಡ ಬಂದರುಗಳು ಕೂಡ ವಿಶ್ವ ದರ್ಜೆಗೆ ಬಂದರುಗಳಾಗಿ ಇವತ್ತು ಪರಿವರ್ತನೆ ಆಗ್ತಾ ಇರುವಂಥದ್ದು ನರೇಂದ್ರ ಮೋದಿಯವರ ಕಾರ್ಯಶೈಲಿ ರಸ್ತೆಗಳಂತೂ ಗಡ್ಕರಿ ಅವರು ಮಂತ್ರಿ ಆದ ಮೇಲೆ ದೇಶದಲ್ಲಿ ಇರತಕ್ಕಂಥ ರಸ್ತೆಗಳು ವಿಶ್ವಮಟ್ಟದ ರಸ್ತೆಗಳಾಗಿ ಪರಿವರ್ತನೆ ಆಗ್ತವೆ ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನು ನಾವು ನೋಡ್ತಾ ಇದ್ದೀರಿ ಅದೇ ರೀತಿ ಬೆಂಗಳೂರು ಚೆನ್ನೈ ರಸ್ತೆನೂ ಕೂಡ ಈಗಾಗಲೇ ತಯಾರಾಗಿದೆ ಅದನ್ನು ಕೂಡ ಪ್ರಗತಿಯಿಂದ ಕೆಲಸ ನಡೀತಾ ಇದೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ರಸ್ತೆಗಳ ಆಧುನೀಕರಣ ಈ ಮಟ್ಟದಲ್ಲಿ ಕಾಂಗ್ರೆಸ್ ಇದ್ದಾಗ ಒಂದು ಕಿಲೋಮೀಟರ್ ಆದರೆ ನಮ್ದು ಅದು ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ರಸ್ತೆಗಳು ನಡೀತಾ ಇದೆ ಅದ್ರ ಜೊತೆಗೆ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಅದೇ ರೀತಿ ಕೇಂದ್ರ ಸರ್ಕಾರ ಏಳು ಲಕ್ಷದವರೆಗೆ ಆದಾಯ ತೆರಿಗೆ ಮೇಲೆ ತೆರಿಗೆಯನ್ನ ವಿನಾಯಿತಿ ಕೊಡ್ತಾ ಕೊಡ್ತಾ ಇರ್ತಕ್ಕಂಥದ್ದು ಮಹಿಳಾ ಸಬಲೀಕರಣ ಇರ್ಬೋದು ಯುವ ಸಬಲೀಕರಣ ಇರ್ಬೋದು ಇವೆಲ್ಲನೂ ಕೂಡ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಅದಕ್ಕೆ ಒಂದು ಹೊಸ ರೂಪಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕಾಶ್ಮೀರ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಇರಬಾರ್ದು ಅಂತ ನಮ್ಮ ಬಿಜೆಪಿಯ ಘೋಷಣೆ ಆಗಿತ್ತು ನಾವು ಸುಮಾರು ನಾವು ಮೂವತ್ತು ನಲವತ್ತು ವರ್ಷ ಹಿಂದೆಯಿಂದ ಈ ಘೋಷಣೆಯನ್ನು ಪ್ರಸ್ತಾವ ಮಾಡಿದ್ರಿ ಆದರೆ ಕಾರ್ಯರೂಪಕ್ಕೆ ಬಂದಿದ್ದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಮೇಲೆ ಒಂದು ದೇಶದಲ್ಲಿ ಒಂದೇ ಫ್ಲಾಗು ಅದು ತ್ರಿವರ್ಣ ಧ್ವಜ ಆ ದಿಕ್ಕಿನಲ್ಲಿ ಇವತ್ತು ಪ್ರಗತಿಯಾಗಿದ್ದರೆ ಅದು ಈ ಕ್ರೆಡಿಟು ಕೂಡ ನರೇಂದ್ರ ಮೋದಿಯವರಿಗೆ ಸಲ್ಲಬೇಕಾಗುತ್ತೆ ಹಿಂದೆ ನಾವು ಇದಕ್ಕೋಸ್ಕರ ಹೋರಾಟ ಮಾಡಿದಿರಿ ಕಾಶ್ಮೀರ ಚಲೋ ಹೋರಾಟವನ್ನು ಕೂಡಿ ಮಾಡಿದ್ರಿ ತಿರುವರ್ಣ ಧ್ವಜವನ್ನ ಅಲ್ಲಿ ಆರಾಟನು ಕೂಡ ಮಾಡಿದ್ರಿ ಆದರೆ ಈ ಮುನ್ನೂರ ಎಪ್ಪತ್ತೈದನೇ ಎಪ್ಪತ್ತನೇ ವಿಧಿಯನ್ನ ತೆಗೆದಾಕದ ಮೇಲೆ ಇವತ್ತು ಅಲ್ಲಿ ಭಾರತದ ಒಂದು ಅಂಗ ಅನ್ನೋ ರೀತಿ ಅಲ್ಲಿ ಕೆ ಜನ ಬಂದಿದ್ದಾರೆ ಈಗ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡಿದ್ದೆ ಒಂದು ವರ್ಷದ ಹಿಂದೆ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ ಅಲ್ಲಿ ಜನ ಇವಾಗ ಸಂತೋಷದಲ್ಲಿದ್ದಾರೆ ಮೊದಲು ಸಂಜೆ ಐದು ಗಂಟೆ ಆದಮೇಲೆ ಮನೆಯಿಂದ ಯಾರೂ ಆಚೆ ಬರ್ತಾ ಇಲ್ಲ ಈಗ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇದೆ ನಾನು ಕೂಡ ಅಲ್ಲಿ ಹೋಗಿದ್ದೆ ಯಾ ಅಲ್ಲಿರುವಂಥ ಜನನೂ ಕೂಡ ಈಗ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನಮ್ಮ ಜೀವನ ನಡೀತಾ ಇದೆ ಸಂತೋಷವಾಗಿದ್ದಾರೆ ಅದರ ಕ್ರೆಡಿಟು ಕೂಡ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು